ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಲ್ಲಿಪಟ್ಟಣ ಹೋಬಳಿಯ ಕಟ್ಟೇಪುರ ಏತ ನೀರಾವರಿ ಯೋಜನೆ ಪ್ರಾರಂಭಗೊಂಡು ಸುಮಾರು 10 ವರ್ಷ ಕಳೆದರೂ ಸಹಿತ ಯಾವುದೇ ರೈತನ ಜಮೀನಿಗಾಗಲಿ ಕೆರೆಕಟ್ಟೆಗಳಿಗಾಗಲಿ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಲಿಲ್ಲ. ಸುಮಾರು 10 ವರ್ಷದಿಂದ ನೆನೆ ಗುದಿಗೆ ಬಿದ್ದು ಅಲ್ಲಿರ್ತಕ್ಕಂಥ ಪೈಪ್ಗಳು ಮತ್ತು ಅಲ್ಲಿರ್ತಕ್ಕಂಥ ಪರಿಕರಗಳು ಎಲ್ಲ ತುಕ್ಕಿಡಿದು ಹಾಳಾಗ್ತಿರ್ತವೆ. ಇನ್ನು ಲ್ಯಾಂಡ್ ಆಕ್ವರೇಷನ್ ಆಗಿಲ್ಲ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಆದರೆ ಇದುವರೆಗೂ ಸಹಿತ ಆ ಏತ ನೀರಾವರಿ ಸಂಪೂರ್ಣವಾಗಿ ಕಾರ್ಯಗತ ಆಗಿಲ್ಲ. ಇದನ್ನು ವಿರೋಧಿಸಿ ಸರ್ಕಾರ ಕೈಗೆತ್ತಿಕೊಳ್ಳದೇ ಇದ್ರೆ, ಇದನ್ನು ವಿರೋಧಿಸಿ 19/3/2024 ತಾಲೂಕು ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ನಮ್ಮ ಸ್ನೇಹಿತರು ಇಲ್ಲೇ ಕೂತಿರ್ತಾರೆ, ಮಂಜೇಗೌಡ ಅಂತೇಳಿ ಸಿದ್ದಾಪುರ, ಸರ್ವೇ ನಂಬರ್ 57 ಗೋಮಾಳ, ಇಲ್ಲಿ ಸಾರ್ವಜನಿಕರಿಗೆ ಹಿಂಭಾಗದ ಜಮೀನುಗಳಿಗೆ ಹೋಗಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಎಸಿ ಮತ್ತು ಡಿಸಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿ ಎಸಿ ಮತ್ತು ಡಿಸಿ ಇಬ್ಬರೂ ಸಹಿತ ಹಿಂಬದಿಯ ಜಮೀನ್ದಾರರಿಗೆ ಸ್ಪಷ್ಟವಾಗಿ ಆದೇಶ ಮಾಡಿ ರಸ್ತೆ ಮಾಡ್ತಕ್ಕಂಥದ್ದು ಒಂದು ಆದೇಶವನ್ನು ಮಾಡಿರ್ತಾರೆ. ಆ ಆದೇಶ ಮಾಡಿದ್ರು ಸಹಿತ 2 ವರ್ಷ ಈ ತಾಲೂಕು ಆಡಳಿತ ತತಾಯಿಸಿ 144 ಸೆಕ್ಷನ್ ಜಾರಿ ಮಾಡಿ ಕಾಟಾಚಾರ ರಸ್ತೆ ಮಾಡಿಬರ್ತಾರೆ. ಮಾರನೇ ಬೆಳಿಗ್ಗೆ ಎದುರುದಾರ ಆ ರೈತ ಅಕ್ಕಪಕ್ಕದ ಜಮೀನ್ದವರು ಅದನ್ನು ಉತ್ಕೊಂಡು ತಿರುಗಾಡಿ ಗಡ್ಡಿಪಡಿಸಿ ಇದುವರೆಗೂ ಸಹಿತ ಸಾರ್ವಜನಿಕರಿಗೆ ಮುಕ್ತವನ್ನು ಮಾಡಿರಲಿಲ್ಲ. ಇದನ್ನು ವಿರೋಧಿಸಿ ಸಹಿತ ಆ ದಿನಾಂಕದ ದಿವಸ ನ್ಯಾಯ ಕೇಳಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಇನ್ನು ಮೂರನೇದು, ರಾಗಿ ನೋಂದಾವಣೆಯಾಗಿ ರಿಜಿಸ್ಟ್ರೇಷನ್ ಜನವರಿನಲ್ಲಿ ಪ್ರಾರಂಭ ಆಗ್ತದೆ, ಇಷ್ಟೊತ್ತಿಗೆ ಮಾರ್ಚ್ ಅಷ್ಟೊತ್ತಿಗೆ ಅದು ಅಂತ್ಯ ಆಗಬೇಕಾಗಿತ್ತು. ಏನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ರೈತರ ಪರವಾದಂಥ ಸರ್ಕಾರ ಅಂತೇಳಿ ಹೇಳ್ಕೊಂಡಂಥ ಈ ಸರ್ಕಾರ ಇದುವರೆಗೂ ಸಹಿತ ರಾಗಿ ಖರೀದಿನ ಸ್ಟಾರ್ಟ್ ಮಾಡಿಲ್ಲ. ನೋಂದಾವಣೆ ಸ್ಥಗಿತ ಮಾಡಿ ಖರೀದಿ ಸ್ಟಾರ್ಟ್ ಆಗಬೇಕಾಗಿತ್ತು, ಇದುವರೆಗೂ ಸಹಿತ ಖರೀದಿ ಸ್ಟಾರ್ಟ್ ಆಗಿಲ್ಲ. ಅದನ್ನು ಸಹಿತ ವಿರೋಧಿಸಿ 19 ತಾಲೂಕು ಕಚೇರಿ ಮುಂದೆ ನ್ಯಾಯ ಕೇಳಬೇಕು ಅಂತೇಳಿ ಒಂದು ತೀರ್ಮಾನವನ್ನು ರೈತ ಸಂಘ ತಾಲೂಕು ಘಟಕ ಇವತ್ತು ತೀರ್ಮಾನವನ್ನು ಮಾಡಿದೆ. ಇನ್ನು ನಾಲ್ಕನೇದು, ರೈತರ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಯಡಿ 19,500 ಕಟ್ಟಿದರೆ ಆ ಅಕ್ರಮ ಪಂಪ್ ಸೆಟ್ಗಳನ್ನ ಸಕ್ರಮಗೊಳಿಸಿ ಅವನಿಗೆ ಏನು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅವನಿಗೆ ವೈರ್ಗಳಿರ್ಬೋದು, ಕಂಬ ಇರ್ಬೋದು, ಎಲ್ಲರೂ ಸಹಿತ ಅವನಿಗೆ ಟ್ರಾನ್ಸ್ಫಾರ್ಮರ್ಗಳನ್ನ ಕೊಟ್ಟು ಅಕ್ರಮದಿಂದ ಸಕ್ರಮಗೊಳಿಸ್ಕೊಳ್ಳೋಕೆ ಅವಕಾಶ ಇತ್ತು, ಅದನ್ನು ಸ್ಥಗಿತಗೊಳಿಸಿದ್ರು ಈ ಸರ್ಕಾರ. ಆ ಅಕ್ರಮ ಸಕ್ರಮ ಯೋಜನೆ. ಇನ್ನು ಐದನೇದು, TC ಹಾಳಾದಂಥ TC ಹೊಳೆ ನಶಿತ ರಿಪೇರಿ ಘಟಕಗಳಿಗೆ ಹೋಗ್ತಾ ಇವೆ, ಅಲ್ಲಿ ರಿಪೇರಿಯಾಗಿ ನಮಗೆ ಬರೋಕ್ಕೆ ತಡವಾಗ್ತಾ ಇದೆ. ತಾಲೂಕು ಕೇಂದ್ರಗಳಲ್ಲಿ ರಿಪೇರಿ ಉಗ್ರಾಣ ಕೇಂದ್ರಗಳು, ರಿಪೇರಿ ಘಟಕಗಳು ಇರಬೇಕಾಗಿತ್ತು. ದುರಂತ, ಇಲ್ಲಿ MLAಗಳು, ಚುನಾಯಿತ ಪ್ರತಿನಿಧಿಗಳು ರಿಪೇರಿಗೂ ಸಹಿತ ಹೊಳೆ ನಶಿಪುರ ಹೋಗ್ತಾರೆ ಅಂತ ಅಂದರೆ ಆ ಘಟಕ ಇನ್ನೂ ಪ್ರಾರಂಭ ಮಾಡಿಲ್ಲ ಅನ್ನೋದಂತ ದುರಂತ. ಇದನ್ನು ಸಹಿತ ಅಪ್ರೂವ್ಗಳಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇನ್ನು ಈಗಾಗಲೇ ಬರ, ಸಾಕಷ್ಟು ಬರ ಇದೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ. ಆದರೆ ಈ ಬರ ನಿರ್ವಹಣೆ ಮಾಡೋಕ್ಕೆ ವಿದ್ಯುತ್ನಾದರೂ ಕೊಟ್ಟಿದ್ರೆ ಬೋರ್ವೆಲ್ನಿಂದ ಸ್ವಲ್ಪ ನೀರೆತ್ತಿ ಸ್ವಲ್ಪ ಬೆಳೆ ಬೆಳೆಯೋಣ, ದನಕರುಗಳಿಗೆ ಜಾನುವಾರುಗಳಿಗೆ ನೀರು ಕುಡಿಸೋಣ ಅನ್ನೋ ಸಹಿತ ಸರಿಯಾದ ಸಮರ್ಪಕ ವಿದ್ಯುತ್ತನ್ನು ಇಡ್ತಾ ಇಲ್ಲ. ಲೋಡ್ ಶೆಡ್ಡಿಂಗ್ ಜಾಸ್ತಿ ಆಗ್ತಾ ಇದೆ. ಈ ಲೋಡ್ ಶೆಡ್ಡಿಂಗ್ನ ಕಮ್ಮಿ ಮಾಡಿ 3 ಪೇಜ್ನ 7 ಗಂಟೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದು ಸಹಿತ ಆ ದಿವಸದ ಉದ್ದೇಶ ವಿಷಯ ಆಗಿರ್ತದೆ. ಇನ್ನು ಕೊನೆಯದಾಗಿ, ಸುಮಾರು 27 ಪಶು ಆಸ್ಪತ್ರೆಗಳು ಈ ತಾಲೂಕಿನಲ್ಲಿ ಇದ್ದರೂ ಸಹಿತ ಕೇವಲ 4 ಜನ ಪಶು ವೈದ್ಯರು ಕೆಲಸ ಮಾಡ್ತಿರ್ತಾರೆ. ಸಮರ್ಪಕವಾಗಿ ತಾಲೂಕಿನಲ್ಲಿ ಪಶುಗಳಿಗೆ ಲಸಿಕೆ ಇರ್ಬೋದು, ಉಪಚಾರ ಇರ್ಬೋದು, ಯಾವುದನ್ನು ಸರಿಯಾದ ರೀತಿ ನಿರ್ವಹಿಸೋಕ್ಕೆ ಸಾಧ್ಯವಾಗದೆ ಜಾನುವಾರುಗಳು ಸಾವಿಗೆ ತುತ್ತಾಗ್ತಿರ್ತವೆ. ಆದ್ದರಿಂದ ಖಾಲಿ ಇರ್ತಕ್ಕಂಥ ಪಶು ವೈದ್ಯರನ್ನ ಆದಷ್ಟು ಬೇಗ ನೇಮಕ ಮಾಡಿ ರೈತರ ಸೇವೆಗೆ, ಪಶುಗಳ ಸೇವೆಗೆ ಬನ್ನಿ ಜಗದೀಶ್ ನೆರವಾಗಬೇಕು ಅಂಥೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರದ ಗಮನವನ್ನು ಸೆಳಿತಾ ಇದ್ದೀವಿ. ಇನ್ನು ಕೊನೆಯದಾಗಿ, ಈ ಸಹಕಾರ ಚುನಾವಣೆ ಇಡೀ ರಾಜ್ಯದಲ್ಲಿ ಅವಧಿ ಮುಗಿದಿರ್ತಕ್ಕಂಥದ್ದು ಏನು ಚುನಾವಣೆ ನಡೀತಾ ಇದೆಯೋ, ಸಹಕಾರ ಬೈಲಾದಲ್ಲಿರ್ತಕ್ಕಂಥದ್ದು ಅಲ್ಲಿಯ ಸದಸ್ಯ 3 ವಾರ್ಷಿಕ ಮಹಾಸಭೆಗಳಲ್ಲಿ ಭಾಗವಹಿಸಿದರೆ ಅವರು ಮತದಾನ ಮಾಡಲಿಕ್ಕೆ ಅರ್ಹ ಅಂತಕ್ಕಂಥ ಏನು ಬೈಲಾದಲ್ಲಿ ಏನಿದೆಯೋ ಆ ಸಹಕಾರ ಮೀಟಿಂಗ್ಗಳು ಹೋದರೂ ಸಹಿತ ಚುನಾವಣೆ
ಮತದಾರರ ಹಕ್ಕನ್ನು ಪಡೆಯಲಿಕ್ಕೆ ಅದರಿಂದ ವಂಚಿತರಾಗಿ ಮಾಡಿ ಅದರಿಂದ ಹೊರಗಿಟ್ಟು ಮತದಾರರ ಹಕ್ಕನ್ನೇ ಕಿತ್ಕೊಳ್ತಕ್ಕಂಥ ಪ್ರಕ್ರಿಯೆ ಸಹಕಾರ ಸಂಘಗಳಲ್ಲಿ ನಡೀತಾ ಇದೆ, ನಿರಂತರವೂ ನಡೀತಾ ಇದೆ. ತಾಲೂಕಿನಲ್ಲಿ ಎಲ್ಲ ಸಹಕಾರ ಸಂಘಗಳು ಸಹಿತ ಸಹಕಾರ ಬಯಲದ ಅಡಿನಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಮೂರು ಸಭೆಯಲ್ಲಿ ಏನು ಹಾಜರಾಗಿರ್ತಾರೋ ಅಂಥವ್ರು ಮತದಾನ ಮಾಡಲಿಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಒಂದು ನೀತಿಯನ್ನು ರೂಪಿಸಿರ್ತಾರೆ. ಆದರೆ ಆ ಸದಸ್ಯ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ರೂ ಸಹಿತ ಅವನು ಭಾಗವಹಿಸಿಲ್ಲ ಅಂತಕ್ಕಂಥದ್ದ ನೆಪ ಹೇಳಿ ಅವನ್ನ ಹೊರಗಿಟ್ಟು ಮತದಾನದಿಂದ ಮತ್ತು ಚುನಾವಣೆಯಿಂದ ಹೊರಗಿಡ್ತಕ್ಕಂಥ ಪ್ರಕ್ರಿಯೆ ಇಡೀ ತಾಲೂಕಿನಲ್ಲಿ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಡೀತಾ ಇದೆ. ಇದು ಪಾರದರ್ಶಕವಾಗಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇನ್ನು ಹೆಚ್ಚಿನದಾಗಿ ತಾಲೂಕಿನಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ತಾಲೂಕು ಆಡಳಿತ ಮತ್ತು ಚುನಾಯಿತ ಪ್ರತಿನಿಧಿಗಳು ತಕ್ಷಣ ಇದಕ್ಕೆ ಎಚ್ಚೆತ್ತು ರೈತರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತಾ ತಮ್ಮ